ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಐದು ರಾಶಿಯವರಿಗೆ ಕುಬೇರ ಯೋಗ ಶುರುವಾಗಲಿದೆ ಹಾಗೂ ರಾಜಯೋಗ ಶುರುವಾಗಲಿದೆ ಕುಬೇರ ದೇವರ ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಈ ರಾಶಿಯವರಿಗೆ ಸಿಗಲಿದೆ ಆ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ನೀವು ಕುಬೇರ ದೇವರ ಮತ್ತು ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ದರೆ ಈ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನು ಮಾಡಿಕೊಡುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ತಿಂಗಳು ಉತ್ತಮವಾಗಿರುವಂಥದ್ದು ಮಾಡುವಂಥ ಕೆಲಸ ನೀವು ಯಾವ ರೀತಿ ಇರಬೇಕು ಅಂತ ಯೋಚನೆ ಮಾಡುತ್ತೀರಾ ನಿಮ್ಮ ಆಲೋಚನೆಯ ರೀತಿಯೇ ನೀವು ಈ ತಿಂಗಳು ಕಳೆಯುತ್ತೀರಾ ದೇವತಾ ಕಾರ್ಯಗಳಿಗೆ ಹೆಚ್ಚಿನ ಖರ್ಚು ಸಭೆ ಸಮಾರಂಭಗಳಲ್ಲಿ ಮುಂದಾಳತ್ವದಲ್ಲಿ ಗೌರವ ಜಾಸ್ತಿ ಸಿಗುತ್ತದೆ ಪರರ ಉಪಕಾರದ ಚಿಂತೆ ಅಥವಾ ಪರರ ಉಪಕಾರ ಬಯಸುವಿರಿ ನಿಮ್ಮ ಏಳಿಗೆಗೆ ನಿಮ್ಮ ಸಹೋದ್ಯೋಗಿಗಳು ಬಂಧು ಬಾಂಧವರ ನೆರವು ಸಿಗುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಹೆಚ್ಚು ಧನಲಾಭವಾಗಲಿದೆ ಹೋಲ್ಸೇಲ್ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚು ಧನಲಾಭ ಕೆಲಸದಲ್ಲಿ ಹೆಚ್ಚು ನಿಷ್ಠೆ ಮತ್ತು ಧರ್ಮವಂತರಾಗಿದ್ದರೆ ಬಹಳಷ್ಟು ಫಲ ನಿಮ್ಮದಾಗಲಿದೆ ಮಂಗಳವಾರ ಮತ್ತು ಗುರುವಾರ ನಿಮಗೆ ಉತ್ತಮವಾದ ದಿನಗಳು ಎರಡನೆಯದಾಗಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಎರಡು ತಿಂಗಳು ಉತ್ತಮವಾಗಿರುತ್ತವೆ ನೀವು ಇಚ್ಛಿತ ಸ್ಥಳಕ್ಕೆ ಬಡ್ತಿ ಯೋಗ ಸಿಗುವಂತಾಗುತ್ತದೆ ಅವಿವಾಹಿತರಿಗೆ ವಿವಾಹವಾಗಲಿದೆ ಆಸ್ತಿ ಖರೀದಿಸುವ ಸಂಭವ ಅಥವಾ ವಾಹನ ಖರೀದಿಸುವ ಸಂಭವವಿರುತ್ತದೆ ಇನ್ನು ಕುಲದೇವರ ದರ್ಶನ ಮಾಡುವಂತಾಗುತ್ತದೆ ನಿಶ್ಚಿತ ಸ್ಥಳದ ಭೇಟಿ ಕೂಡ ಮಾಡುವಂತಾಗುತ್ತದೆ ಇನ್ನು ಗೌರವ ಸನ್ಮಾನಗಳು ಕೂಡ ಈ ತಿಂಗಳು ಬರುವಂತಾಗಲಿದೆ ಹೊಸ ಕೆಲಸ ಕಾರ್ಯಗಳಿಗೆ ಈ ತಿಂಗಳು ಉತ್ತಮವಾದದ್ದು ನೆರೆಹೊರೆ ಬಂಧುಗಳಿಂದ ಅನುಕೂಲ ಕೆಲವು ವಿಚಾರಗಳಲ್ಲಿ ಬೇಸರ ಪೋಷಕರ ಕಾಳಜಿ ಮತ್ತು ಹಿರಿಯರ ಕಾಳಜಿ ವಹಿಸಿ ಅವರ ಆಶೀರ್ವಾದ ತೆಗೆದುಕೊಂಡರೆ ತುಂಬ ಒಳ್ಳೆಯದಾಗುತ್ತದೆ ಪರಿಶ್ರಮಪಟ್ಟು ಕೆಲಸ ಮಾಡಿದಷ್ಟು ಈ ಎರಡು ತಿಂಗಳು ನಿಮಗೆ ಒಳ್ಳೆಯದಾಗಲಿದೆ ಬುಧವಾರ ಮತ್ತು ಶುಕ್ರವಾರ ವೃಷಭ ರಾಶಿಯವರಿಗೆ ಉತ್ತಮವಾದ ದಿನಗಳು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಲಾಭವಾಗಲಿದೆ ಮೂರನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಎರಡು ತಿಂಗಳು ಶುಭ ತರಲಿದೆ ಕುಬೇರ ದೇವರ ಹಾಗೂ ಲಕ್ಷ್ಮೀದೇವಿಯ ಆಶೀರ್ವಾದ ಸಂಪೂರ್ಣ ದೊರಕಲಿದೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಒಳ್ಳೆಯ ದಿನಗಳು ಬರಲಿವೆ ನೆಮ್ಮದಿಯ ಜೀವನವನ್ನು ನಡೆಸಲಿದ್ದೀರಾ ವ್ಯಾಪಾರ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭ ಉಂಟಾಗಲಿದೆ ಯಾವುದೇ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕೆಂದುಕೊಂಡಿದ್ದರೆ ಇದು ಶುಭ ಸಮಯವಾಗಿದೆ ಹಾಗೂ ತಪ್ಪದೆ ನೀವು ಯಾವುದೇ ಕೆಲಸವನ್ನು ಆರಂಭ ಮಾಡುವ ಮುನ್ನ ಲಕ್ಷ್ಮೀದೇವಿಯನ್ನು ನೆನೆದು ಪ್ರಾರಂಭಿಸಿ ಹಾಗೂ ನಿಮ್ಮ ಮನೆ ದೇವರಿಗೆ ಒಮ್ಮೆ ಹೋಗಿ ಬನ್ನಿ ನಾಲ್ಕನೆಯದಾಗಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಉತ್ತಮವಾಗಲಿದೆ ನೀವು ಮಾಡುವಂತಹ ಕೆಲಸದ ಕಡೆ ಮನಸ್ಸನ್ನು ಹತೋಟಿಗೆ ತಂದು ಕೆಲಸ ಮಾಡಿದರೆ ನಿಮ್ಮ ಎಲ್ಲ ಆಕಾಂಕ್ಷೆಗಳು ಆಸೆಗಳು ತೀರುತ್ತವೆ ನಿಮಗೆ ಅಧಿಕವಾದ ಕೋಪ ಮಿತ್ರರಿಂದ ಅನುಕೂಲ ಮಕ್ಕಳಲ್ಲಿ ಬೇಜವಾಬ್ದಾರಿತನ ನಿಮ್ಮ ಉದ್ಯೋಗಕ್ಕಾಗಿ ಅಲೆದಾಡಿದ ನಿಮಗೆ ಈ ಎರಡು ತಿಂಗಳಲ್ಲಿ ಉದ್ಯೋಗ ಪ್ರಾಪ್ತಿಯಾಗಲಿದೆ ವಿಶೇಷವಾಗಿ ಸರಕಾರಿ ಅಧಿಕಾರಿಗಳು ಮೇಲಧಿಕಾರಿಗಳಿಂದ ಪ್ರಶಂಸೆಗೊಳಗಾಗುತ್ತೀರಾ ಬಹಳಷ್ಟು ಕೆಲಸದಲ್ಲಿ ಸಮಯ ವಹಿಸುವಂತಾಗಲಿದೆ ಈ ತಿಂಗಳು ನಿಮಗೆ ಶುಭಕರವಾಗಲಿದೆ ಬುಧವಾರ ಶುಕ್ರವಾರ ಭಾನುವಾರ ಉತ್ತಮವಾದ ದಿನಗಳು ಐದನೆಯದಾಗಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಎರಡು ತಿಂಗಳು ಬಹಳ ಅನುಕೂಲಕರವಾಗಲಿದೆ ಈ ತಿಂಗಳು ಸಾಲಗಾರರಿಂದ ಕಿರಿಕಿರಿ ತಪ್ಪುತ್ತದೆ ಸಾಲವನ್ನು ತೀರಿಸುತ್ತೀರಾ ಈ ತಿಂಗಳು ನಿಮ್ಮ ಕೆಲಸ ಕಾರ್ಯದ ಕಡೆ ಬಹಳ ಗಮನವಿರಲಿ ಒಳ್ಳೆಯದು ಅಪ್ಪಿತಪ್ಪಿ ಬೇರೆಯವರ ತಂಟೆಗೆ ಹೋದರೆ ಅಥವಾ ಬೇರೆ ಕೆಲಸಕ್ಕೆ ಕೈ ಹಾಕಿದರೆ ಸುಮ್ಮ ಸುಮ್ಮನೆ ಕೆಲಸಗಳನ್ನು ಎದುರಿಸಬೇಕಾಗುತ್ತದೆ ಮಾನಸಿಕ ಒತ್ತಡ ವಿಶೇಷವಾಗಿ ನಿಮ್ಮ ತಪ್ಪು ನಿಮಗೆ ಮನದಟ್ಟಾಗುತ್ತದೆ ತಪ್ಪು ನಿರ್ಧಾರ ತಪ್ಪು ಗ್ರಹಿಕೆಗಳನ್ನು ಆದಷ್ಟು ನಿಲ್ಲಿಸಿ ವಿರಹದ ವೇದನೆಯಿಂದ ಈ ತಿಂಗಳು ನಿಮಗೆ ಬಹಳ ನೋವುಂಟಾಗುತ್ತದೆ ಮಾಟಮಂತ್ರದ ಭೀತಿ ರವಿವಾರ ಸೋಮವಾರ ಮಂಗಳವಾರ ಗುರುವಾರ ಉತ್ತಮವಾಗಿರುತ್ತವೆ ಹಸಿದಂಥ ಪ್ರಾಣಿಗಳಿಗೆ ಆಹಾರವನ್ನು ನೀಡಿದರೆ ಜೀವನದಲ್ಲಿ ಒಳ್ಳೆಯ ಫಲ ಸಿಗಲಿದೆ ಎಲ್ಲ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಹಾಗೂ ಕುಬೇರ ದೇವರ ಅನುಗ್ರಹದಿಂದ ಇವರ ಎಲ್ಲ ಕಷ್ಟಗಳು ನಿವಾರಣೆಯಾಗಲಿದೆ ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀ ದೇವಿ ಓಂ ಕುಬೇರ ದೇವ ಎಂದು ಕಾಮೆಂಟ್ ಮಾಡಿ ತಿಳಿಸಿ